Hi friends, welcome back to my channel. Ivattin video dali nanu hair fall control, dandruff, split ends control madodike, bili koodulu barde irodike ondu hair oil ana nimge torustha idini. Adakke namge eradu villedele mattu ondu bottle nashtu kobri enne adre sakagutte. Villedele nama koodalanna thick and long aagi beliyodike help madutte. Hairs ana condition aagi ittirutte. Idrallirvanta ವಿಟಮಿನ್ಸ್ ಮಿನರಲ್ಸ್ ಏನಿದೆ ಅದು ನಮ್ಮ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಹೇರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ. ಇದನ್ನು ನೀವು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳಿ, ಅಥವಾ ಕುಟ್ಟಾಣಿಯಲ್ಲಿ ಸ್ವಲ್ಪ ಕುಟ್ಕೊಂಡಾದರೂ ಈ ರೀತಿ ರೆಡಿ ಮಾಡ್ಕೋಬೋದು. ನೀವು ಕೊಬ್ಬರಿ ಎಣ್ಣೆಯನ್ನು ಈ ರೀತಿ ಬಾಂಡ್ಲಿಯಲ್ಲಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಬಿಸಿ ಮಾಡ್ಕೋಬಾರ್ದು, ಸಿಮ್ಮಲ್ಲಿ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ಪೀಸ್ ಮಾಡಿರುವಂಥ ವಿಳ್ಳೆದೆಲೆಯನ್ನು ಇದಕ್ಕೆ ಹಾಕಬೇಕು. ಇದನ್ನು ನಾವು 1 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. ಕೇವಲ 1 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ, ಎಣ್ಣೆಯೆಲ್ಲ ನಮಗೆ ಈ ರೀತಿ ಬಣ್ಣ ಬದಲಾಗುತ್ತೆ ಗ್ರೀನ್ ಕಲರಾಗಿ. ಇದನ್ನು ಸೋಸ್ಕೊಳ್ಳಿ, ಫಿಲ್ಟರ್ ಮಾಡ್ಕೊಳ್ಳಿ. ಈ ಎಣ್ಣೆ ಸ್ವಲ್ಪ ಆರಲಿ, ಆರಾದಮೇಲೆ ಇದಕ್ಕೆ 1 ಸ್ಪೂನು ಆಲ್ಮಂಡ್ ಆಯಿಲನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆಪ್ಷನಲ್ಲು ಆಲ್ಮಂಡ್ ಆಯಿಲ್ ಸೇರಿಸ್ಕೊಳ್ಳೋದು. ಆಲ್ಮಂಡ್ ಆಯಿಲು ನಮ್ಮ ಹೇರ್ಸನ್ನು ಹೆಲ್ತಿಯಾಗಿ ಥಿಕ್ಕಾಗಿ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್, ಡ್ಯಾಂಡ್ರಫ್ ನಿವಾರಣೆಗೂ ಹೆಲ್ಪ್ ಮಾಡುತ್ತೆ ಮತ್ತು ಹೇರ್ ಫಾಲಿಕಲ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಬಿಳಿ ಕೂದಲು ಬರದೇ ಇರೋ ರೀತಿ ಇದು ನಮಗೆ ಪ್ರಿವೆಂಟನ್ನು ಮಾಡುತ್ತೆ. ತುಂಬ ಒಳ್ಳೆಯದು ಬಾದಾಮ್ ಆಯಿಲು ನಮ್ಮ ಹೇರ್ಸ್ಗೆ. ಸೊ ಈ ಎಣ್ಣೆಯನ್ನು ನೀವು ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಬಂದರೆ ಸೊ ಥಿಕ್ ಬ್ಲ್ಯಾಕ್ ಹೇರ್ಸ್ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಳಿ ಕೂದಲು ಬರದೇ ಇರೋ ರೀತಿ ಕಂಟ್ರೋಲ್ ಮಾಡುತ್ತೆ, ಡ್ಯಾಂಡ್ರಫ್ ಸ್ಪ್ಲಿಟ್ ಎಂಡ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್ ಗಾಯ್ಸ್.